ಕರ್ನಾಟಕದಲ್ಲಿ ನಾವು ಆನ್ಲೈನ್ ಅಲ್ಲಿ ಟೀಚಿಂಗ್ ಮೇಲೆ ಟೀಚ್ ಮಾಡ್ತಾ ಇರೋದು ಪ್ರತಿಯೊಂದು ಬದಲಾಗ್ತಿದೆ. ನಮ್ಮ ಅಭಿಪ್ರಾಯ ಸರಿನಾ? ಹೇಗೆ ಇದು ಶಿಕ್ಷಣ ಅಂತಕ್ಕಂಥದ್ದು ಬಹಳ ಆದ್ಯತೆಯ ಮೇಲೆ ಯಾವುದೇ ಸರ್ಕಾರಗಳು ನಡೆಸ್ತಕ್ಕಂಥದ್ದು ಯಾಕೋ ಬಹಳ ಅವಸರ ಮಾಡ್ತಾ ಇದೆ. ಇನ್ನು ನಾವು ರಜಾ ತಿಂಗಳಲ್ಲೇ ಇದೀವಿ, ಮೇ ತಿಂಗಳು ಪೂರ ರಜಾದಲ್ಲಿದ್ದೀವಿ. ರಜಾ ತಿಂಗಳು ಕಳೆದ ಮೇಲೆ ನೋಡೋಣ ಏನೇನು ಆಗ್ತದೆ ಅಂತ. ಕೋವಿಡ್ ಏನಾದರೂ ಕೂಡ ಕಡಿಮೆ ಆಗ್ತದ ಏನು? ಮತ್ತೆ 30% ಪಠ್ಯಕ್ರಮನ ನಾವು ಪಠ್ಯನ ಕಡಿಮೆ ಮಾಡ್ತೀವಿ ಎಂದು ಆನ್ಲೈನಲ್ಲಿ ಪಾಠ ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಗೊಂದಲದ ವಿಷಯ ಇತ್ತು. ಯಾಕೆಂದರೆ ಆನ್ಲೈನಲ್ಲಿ ಅಷ್ಟು ಸುಲಭ ಇಲ್ಲ. ಬಿಕಾಸ್ ನಮ್ಮ ಒಂದು ಸರ್ವೆ ಪ್ರಕಾರ ನಿಮ್ಮ ಸ್ಮಾರ್ಟ್ಫೋನ್ ಇರೋದೇ 23% ಜನಗಳ ಹತ್ರ. ಅದು ಯಾರ ಹತ್ರ? ಸಾಫಿಸ್ಟಿಕೇಟೆಡ್ ಜನಗಳ ಹತ್ರ. ನಮ್ಮ ಹಳ್ಳಿ ಮಕ್ಕಳಿಗೆ ಕಷ್ಟ ಆಗುತ್ತೆ. ಮತ್ತು ನಾನು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ 42,000 ಶಾಲೆಗಳಿಗೆ ನಾವು ಕಾಂಪೌಂಡ್ ಹಾಕಿದ್ವಿ, ಗಿಡ ಮರ ನೆಡೆಸಿದ್ವಿ. ಕಾಂಪೌಂಡ್ ಒಳಗೆ ನೀವು ಪಾಠ ಮಾಡಿದ್ದು ಇಲ್ಲ, ಡಿಸ್ಟೆನ್ಸಲ್ಲಿ ಕೂರಿಸಿ ಮಕ್ಕಳು. ಯಾಕೆಂತಂದ್ರೆ ಇದು ಸಾರ್ವತ್ರಿಕವಾಗಿ ಬೆರೆಯುವಂಥದ್ದು ಮಕ್ಕಳು ಜಾಸ್ತಿ ಕಲಿತಾ ಹೋಗ್ತವೆ. ಸೊ ಹಾಗಾಗಿ ಇದು ಅವಸರ ಮಾಡಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ದಯಮಾಡಿ ಬೇಡಿ ಅಂತೇಳಿ ನಾನು ಶಿಕ್ಷಣ ಮಂತ್ರಿಗಳಿಗೂ ಕೂಡ ವಿನಂತಿ ಮಾಡಿಕೊಂಡು ಆಮೇಲೆ ನೋಡಿ ನಾನು ರಿಸಲ್ಟ್ಸಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಪಠ್ಯ ಫಿಕ್ಸ್ ಆಗಿರೋದು ಯಾವ ರೀತಿ ನಿಖರ ಆಗಿರುವಂಥದ್ದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ NCERT ಮಾಡಿರ್ತಕ್ಕಂಥದ್ದು. ನಮ್ಮಲ್ಲಿ DCRT ಅಂತ ಸ್ಟೇಟಲ್ಲಿದೆ. ಸೊ ಇವೆಲ್ಲ ಕೂಡ ಒಪ್ಪಿಗೆ ತಗೋಬೇಕು. ಮತ್ತು ಯಾರು ಅಧಿಕಾರಿಗಳು ನನಗೆ ಭಾಳ ಕೆಟ್ಟು ಬರ್ತಾ ಇದೆ. ಯಾರು ಅಧಿಕಾರಿಗಳು ಕೂತ್ಕೊಂಡು ಮಾಡೋದೇ ಇದನ್ನು? ತಜ್ಞರಿಲ್ವೇ ಇದಕ್ಕೆ? ಶಿಕ್ಷಣ ತಜ್ಞರಿಲ್ವೇ? ಪೋಷಕರಿಲ್ವೇ? ಶಿಕ್ಷಕರಿಲ್ವೇ? ನೀವು ಇದೆಲ್ಲ ಕೂರಿಸ್ಕೊಂಡು ಮಾತಾಡಬೇಕು. ಸುಮ್ಮನೆ ಯಾರು IASನವರು KSನವರ ಕೂರಿಸ್ಕೊಂಡ್ಬಿಟ್ಟು ಶಿಕ್ಷಣದ ವಿಚಾರವಾಗಿ ತೀರ್ಮಾನ ತಗೊಳ್ಳೋದು ಭಾಳ ದುರಂತ ಆಗುತ್ತೆ. ಆದ್ದರಿಂದ ನಾನು ಸುರೇಶ್ ಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೀನಿ, ದಯಮಾಡಿ ಇಲ್ಲ ಶಿಕ್ಷಕರು ಪೋಷಕರು ಮತ್ತು ತಜ್ಞರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನ್ಯಾಷನಲ್ ಫ್ರೇಮ್ವರ್ಕ್ ಕರಿಕ್ಯುಲಮ್ ಫ್ರೇಮ್ವರ್ಕ್ನ ಅನುಗುಣವಾಗಿ ಇವೆಲ್ಲ ಆಗಬೇಕೇ ಹೊರತು ನಾವು ನಾವೇ ತೀರ್ಮಾನ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು. ಸರ್, ಈಗ ನಿನ್ನೆ ಭಾಳಷ್ಟು ವರ್ಗಗಳಿಗೆ ಅಸಂಘಟಿತ ವರ್ಗಗಳಿಗೆ ಸರ್ಕಾರ ಅನುದಾನವನ್ನು ಕೂಡ ಕೊಟ್ಟಿದೆ. ತುಂಬಷ್ಟು ವರ್ಗಗಳನ್ನ ಸೇರಿಸಬೇಕಂತ ಮಾತು. ನಿನ್ನೆ ಯಡಿಯೂರಪ್ಪನವರು ನಮ್ಮ ಕಾಯಕ ಸಮಾಜದಲ್ಲಿ ಮಡಿವಾಳರು ಮತ್ತು ಸವಿತಾ ಸಮಾಜದವರಿಗೆ ಅವರು ಒಂದು ಫೆಸಿಲಿಟೀಸ್ ಕೊಟ್ಟಿರುವಂಥದ್ದು ಭಾಳ ಸ್ವಾಗತ ಇತ್ತು. ಅದರ ಜೊತೆಗೆ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗೂ ಕೂಡ ಅವರು ಎಲೆಕ್ಟ್ರಿಕ್ ಚಾರ್ಜಲ್ಲೂ ಕೂಡ ಏನು ಕೆಲವು ಕನ್ಸೆಷನ್ಸ್ ಕೂಡ ಕೊಟ್ಟಿರುವಂಥದ್ದು ಸ್ವಾಗತ. ಹೂವಾಡಿಗಳು ಕೊಟ್ಟಿರುವಂಥದ್ದು ಸ್ವಾಗತ. ಆದರೆ ಇನ್ನೂ ಹಲವಾರು ಕಾಯಕ ಸಮಾಜಗಳಿದ್ದಾವೆ. ಅದರಲ್ಲಿ ನಮ್ಮ ಮೋಚಿಗಳಿದ್ದಾವೆ, ಕಟ್ಟೋರಿದ್ದಾರೆ. ನಾವು ಹೂ ಬೆಳೆಯೋರಿಗೆ ಕೊಟ್ಟಿದ್ದೀವಿ, ಹೂ ಕಟ್ಟೋರು ಬೀದಿಲಿ ಕೂತ್ಕೊಂಡು ಹೂ ಕಟ್ಟೋರು, ಮೋಚಿಗಳು ಇವರೆಲ್ಲ ಇದ್ದಾರೆ. ಸೊ ಇಂಥವ್ರೆಲ್ಲ ಗುರುತಿಸಿ ನಾವು ಕೊಡಬೇಕಾಗುತ್ತೆ. ಅದರಿಂದ ಸರ್ಕಾರ ನೀವೇನು ಕೊಟ್ಟಿದ್ದೀರಾ ಇದಕ್ಕೆ ಮೆಚ್ಚುಗೆ ಇದೆ, ಸ್ವಾಗತ ಇದೆ. ಬಟ್ ಮತ್ತೆ ಅದ್ರ ಜೊತೆಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಅರ್ಚಕರು ಏನೋ ಒಂದು ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಕೊಂಡು ಅವತ್ತಿನ ದಿವಸ ಏನೋ ಹೊಟ್ಟೆ ತುಂಬ್ಕೋತಾ ಇದ್ರು. ಅವರಿರ್ಬೋದು, ನಮ್ಮ ಮುಲ್ಲಾಗಳಿರ್ಬೋದು, ಅಥವಾ ಫಾದರ್ಗಳಿರ್ಬೋದು ಚರ್ಚ್ಗಳಲ್ಲಿ, ಇವರೆಲ್ಲ ಏನೋ ಅವತ್ತಿನ ದಿವಸಕ್ಕೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ರು ಜೀವನ. ಬಟ್ ಇದು 45 ದಿವಸದಿಂದ ಕೂಡ ಅವ್ರಿಗೆ ಭಾಳ ತೊಂದರೆ ಆಗಿದೆ. ಅವರನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಸಮಾಜದ ಬೇರೆ ಬೇರೆ ಸ್ತರದಲ್ಲಿ ಅಂದಿನಂದಿಗೆ ದುಡಿದು ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಕ್ಕಂಥ ಜನಗಳ ಬಗ್ಗೆ, ಆ ವೃತ್ತಿಕಾರರ ಬಗ್ಗೆನೂ ಕೂಡ ಸರ್ಕಾರ ಗಣನೆ ತಗೋಬೇಕು. ಅವರಿಗೂ ಕೂಡ ಏನಾದರೂ ಕೂಡ ತಾವು ಫೆಸಿಲಿಟೇಟ್ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿ. ಅದು ಕೂಡ ಕಾಂಗ್ರೆಸ್ ತುಂಬಾ ಕಡಿಮೆ ಕೊಟ್ಟಿದ್ದೀರಿ, ಪ್ರಯೋಜನ ಇಲ್ಲ ಅಂತ ಕಾಂಗ್ರೆಸ್ನವರು ಹೇಳೋದು ಇರಲಿ ಒಂದು ಕಡೆ ವಿಚಾರ. ಕಾಂಗ್ರೆಸ್ನವರು ಈ ರಾಜ್ಯದ ಹಣಕಾಸು ಸ್ಥಿತಿಯನ್ನು ಹಾಳು ಮಾಡಿದವ್ರು ಯಾರು? ಎಲ್ಲಿದೆ ದುಡ್ಡು? ಏನು ಮಾಡಿ ಹೋದ್ರಿ ನೀವು? ಎಷ್ಟು ಸಾಲ ಮಾಡಿ ಹೋದ್ರಿ ಈ ರಾಜ್ಯದಲ್ಲಿ? ನೀವು ಇಡೀ ಹಣಕಾಸು ವ್ಯವಸ್ಥೆಯನ್ನೇ ನೀವು ಒಂದು ರೀತಿಯಲ್ಲಿ ಕೆಡಿಸಿ ಹೋದಂಥವ್ರು ಇವತ್ತು ದೊಡ್ಡದಾಗಿ ಮಾತಾಡ್ತಿದ್ದಾರೆ. ಇನ್ನೂ ಹೌದು, ಕೊಡಬೇಕು ನಿಜ. ಬಟ್ ಹಣಕಾಸು ಎಲ್ಲಿ? ವೇರ್ ಇಸ್ ದ ಸೋರ್ಸ್? ಆ ಸೋರ್ಸ್ ಎಲ್ಲ ಮುಚ್ಚಿದವ್ರು ಯಾರು? ನೀವೇ ಹುಚ್ಚುಚ್ಚಾಗಿ ಏನಾದ್ರು ಎಲ್ಲಿಯಾದರೂ ಕೂಡ ಇವತ್ತೇನಾದರೂ ಶಿಸ್ತಿದೆಯಾ? ಆರ್ಥಿಕ ಶಿಸ್ತಿದೆಯಾ ಇಲ್ಲಿ? केवल 20% ಆಡಳಿತಕ್ಕಿಟ್ಟು ಉಳಿದಿದ್ದೆಲ್ಲ ವೆಚ್ಚಗಳನ್ನು ಕೂಡ ನೀವು ಯಾವದಕ್ಕೂ ಕೊಟ್ಟೋಗಿರೋ ಜನ ಮಾತಾಡ್ತೀರಾ ಇವತ್ತು. ಹಾ, ಬೇಕಾದ್ರೆ ಒಂದು ದೊಡ್ಡ ಚರ್ಚೆ ಆಗಲಿ ಈ ಬಗ್ಗೆ. ಆರ್ಥಿಕ ಪರಿಸ್ಥಿತಿಯನ್ನ, ಆರ್ಥಿಕ ಶಿಸ್ತನ್ನ ಈ ರಾಜ್ಯದಲ್ಲಿ ಕೆಡಿಸ್ತವರು ಯಾರು ಅಂತಕ್ಕಂಥದ್ದು. ಕಾಂಗ್ರೆಸ್ಸಿನಲ್ಲಿ ಕೆಟ್ಟಷ್ಟು ಆರ್ಥಿಕ ವ್ಯವಸ್ಥೆ ಶಿಸ್ತು ಬೇರೆ ಯಾವ ಕಾಲದಲ್ಲೂ ಕೆಡಲಿಲ್ಲ. ನಿಮ್ಮ ಕಾಲದಲ್ಲಿ 1,68,000 ಕೋಟಿ ಸಾಲ ಮಾಡಿದ್ರು, ಇವತ್ತು 4 ಲಕ್ಷ ಕೋಟಿ ಸಾಲಕ್ಕೆ ಬಂದು ನಿಂತಿದ್ದೀವಿ. 31,000 ಕೋಟಿ ಇವತ್ತು ನಾವು ತಂದಂತಹ ಬಡ್ಡಿ ಮತ್ತು ಪ್ರಿನ್ಸಿಪಲ್ ಕೊಡ್ತಾ ಇದ್ದೀವಿ. 55,000 ಕೋಟಿ ಇವತ್ತು ಕೊಡ್ತಾ ಇದ್ದೀವಿ. ಏನು ಸಂಬಳ, ಪೆನ್ಷನ್ನು ಎಲ್ಲ ಬೇಕಾದಷ್ಟಿದೆ ಸ್ವಾಮಿ. ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಕಾಂಗ್ರೆಸ್ನವರು. ಸುಮ್ಮನೆ ಏನೋ ಏನು ಕಡ್ದಿದ್ರಿ ನೀವು ಹೇಳಿಯಪ್ಪ, ಹೇಳಿ ಏನು ಕಡ್ದಿದ್ರಿ ಕಾಂಗ್ರೆಸ್ನವರು? ಕಾಯಕ ಸಮಾಜ, ಅಹಿಂದ. ಹೌದು, ಇವತ್ತು ಯಡಿಯೂರಪ್ಪ ಅಟ್ಲೀಸ್ಟ್ ಅಹಿಂದದವ್ರು ಗುರುತಿಸಿ ಇವತ್ತು ಕೊಟ್ಟಿದ್ದಾರೆ, ಅವ್ರಿಗೆ ನಮಸ್ಕಾರ ಇದೆ. ಮುಂದಕ್ಕೆ ಮಾಡಬೇಕು ಅಂತ ಕೂಡ ವಿನಂತಿ ಮಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಸಿನವ್ರಿಗೆ ಈ ಕಾಯಕ ಸಮಾಜಗಳ ಬಗ್ಗೆ, ಅಹಿಂದಗಳ ಬಗ್ಗೆ, ಅವರ ವೃತ್ತಿ ಬಗ್ಗೆ, ಅವ್ರಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕವಾದಂಥ ಹಕ್ಕು ಇಲ್ಲ. ಹೇಗೆ ಮಾಡ್ತಾರೆ ಇದೆ, ಸೋರ್ಸಸ್ ಶುರುವಾಗಿದೆ, ಆಗುತ್ತೆ. ಇಲ್ಲದೇನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಥ್ಯಾಂಕ್ ಯು ಸರ್.